ತೋಳ ಮತ್ತು ಕುರಿಮರಿ. ಒಮ್ಮೆ ಕುರಿಗಳ ಹಿಂಡಿನೊಂದಿಗೆ ಒಂದು ಚಿಕ್ಕ ಕುರಿಮರಿ ಹುಲ್ಲುಗಾವಲಿನಲ್ಲಿ ಮೇಯುತ್ತಿತ್ತು. ತುಂಬಾ ಚೇಷ್ಟೆಯಿಂದ ಚಿಕ್ಕ ಕುರಿಮರಿ ಕುರಿಯಿಂದ ಸ್ವಲ್ಪ ದೂರ ಅಲೆದಾಡಿತು. ಅಲ್ಲಿ ಸಿಗುವ ತಾಜಾ ರುಚಿಕರವಾದ ಹುಲ್ಲನ್ನು ಅದು ಸವಿಯತೊಡಗಿತು. ಅದು ತನ್ನ ಗುಂಪಿನಿಂದ ಬಹಳ ದೂರ ಬಂದಿತ್ತು, ಆದರೆ ಅದರ ಬಗ್ಗೆ ತಿಳಿದಿರಲಿಲ್ಲ. ಕುರಿಮರಿಗೂ ಇನ್ನೊಂದು ಸಂಗತಿಯ ಅರಿವಿರಲಿಲ್ಲ, ತೋಳವೊಂದು ಅದನ್ನು ನಿಕಟವಾಗಿ ಅನುಸರಿಸುತ್ತಿತ್ತು. ಕುರಿಮರಿಯು ತನ್ನ ದಾರಿ ತಪ್ಪಿದೆ ಮತ್ತು ಹಿಂಡಿನಿಂದ ದೂರದಲ್ಲಿದೆ ಎಂದು ಅರಿತುಕೊಂಡಾಗ ಅದು ಹಿಂತಿರುಗಿ ಅವರೊಂದಿಗೆ ಸೇರಲು ನಿರ್ಧರಿಸಿತು. ಆದಾಗ್ಯೂ ಕುರಿಮರಿಯು ಅದರ ಹಿಂದೆ ನಿಂತಿರುವ ಹಸಿದ ಮತ್ತು ಕುತಂತ್ರದ ತೋಳವನ್ನು ನೋಡಿ ದಿಗ್ಭ್ರಮೆಗೊಂಡಿತು. ತೋಳಕ್ಕೆ ಶರಣಾಗುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಎಂದು ಕುರಿಮರಿ ಅರಿತುಕೊಂಡಿತು. ಕುರಿಮರಿ ತೋಳವನ್ನು ಕೇಳಿತು, ನೀನು ನನ್ನನ್ನು ತಿನ್ನುತ್ತೀಯ? ತೋಳ ಹೇಳಿತು, ಹೌದು, ಯಾವುದೇ ವೆಚ್ಚದಲ್ಲಿ. ಕುರಿಮರಿ ಮತ್ತೆ ಹೇಳಿತು, ಆದರೆ ನೀವು ದಯವಿಟ್ಟು ಸ್ವಲ್ಪ ಸಮಯ ಕಾಯಬಹುದೇ? ನಾನು ಈಗ ಸಾಕಷ್ಟು ಹುಲ್ಲು ತಿಂದಿದ್ದೇನೆ ಮತ್ತು ನನ್ನ ಹೊಟ್ಟೆ ಹುಲ್ಲು ತುಂಬಿದೆ. ಈಗ ನನ್ನನ್ನು ತಿಂದರೆ ಹುಲ್ಲು ತಿಂದಂತೆ ಅನಿಸುತ್ತದೆ. ಆದ್ದರಿಂದ ದಯವಿಟ್ಟು ಹುಲ್ಲು ಜೀರ್ಣವಾಗುವವರೆಗೆ ಕಾಯಿರಿ. ತೋಳ ಒಪ್ಪಿಕೊಂಡಿತು, ಓಹ್, ನಾನು ಕಾಯುತ್ತೇನೆ. ನೀವು ನನಗಿಂತ ಮೊದಲು ಇಲ್ಲಿದ್ದೀರಿ ಮತ್ತು ನಾನು ಇನ್ನೂ ಸ್ವಲ್ಪ ಸಮಯ ಕಾಯಬಹುದು. ಉದ್ಧರಣ. ಕುರಿಮರಿ ತೋಳಕ್ಕೆ ಧನ್ಯವಾದ ಅರ್ಪಿಸಿದರು. ಸ್ವಲ್ಪ ಸಮಯದ ನಂತರ ತೋಳವು ಕುರಿಮರಿಯನ್ನು ಕೊಲ್ಲಲು ಸಿದ್ಧವಾಯಿತು, ಆದರೆ ಕುರಿಮರಿ ಅವನನ್ನು ಮತ್ತೆ ನಿಲ್ಲಿಸಿತು. ಪ್ರಿಯ ತೋಳ, ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ. ಹುಲ್ಲು ಇನ್ನೂ ಜೀರ್ಣವಾಗಿಲ್ಲ. ನೀನು ಈಗ ನನ್ನನ್ನು ತಿಂದರೆ ನನ್ನ ಹೊಟ್ಟೆಯಲ್ಲಿ ಬಹಳಷ್ಟು ಹುಲ್ಲು ಕಾಣಿಸುತ್ತದೆ. ನನಗೆ ನೃತ್ಯ ಮಾಡಲು ಅವಕಾಶ ಮಾಡಿಕೊಡಿ ಮತ್ತು ಅದು ಸುಲಭವಾಗಿ ಜೀರ್ಣವಾಗುತ್ತದೆ. ತೋಳ ಒಪ್ಪಿಕೊಂಡಿತು. ಪುಟ್ಟ ಕುರಿಮರಿ ಸ್ವಲ್ಪ ಸಮಯದವರೆಗೆ ಹುಚ್ಚನಂತೆ ನೃತ್ಯ ಮಾಡಿತು ಮತ್ತು ನಂತರ ಇದ್ದಕ್ಕಿದ್ದಂತೆ ನಿಲ್ಲಿಸಿತು. ಏನಾಯಿತು ಎಂದು ತೋಳ ವಿಚಾರಿಸಿತು. ಕುರಿಮರಿ ಹೇಳಿತು, ಸಂಗೀತವಿಲ್ಲದ ಕಾರಣ ನನಗೆ ಸರಿಯಾಗಿ ನೃತ್ಯ ಮಾಡಲು ಸಾಧ್ಯವಿಲ್ಲ. ನನ್ನ ಕುತ್ತಿಗೆಯಲ್ಲಿ ಈ ಗಂಟೆಯನ್ನು ನೀವು ನೋಡುತ್ತೀರಾ? ನೀವು ಈ ಗಂಟೆಯನ್ನು ಬಿಚ್ಚಿ ಜೋರಾಗಿ ಬಾರಿಸಬಹುದೇ? ಆಗ ನಾನು ವೇಗವಾಗಿ ನೃತ್ಯ ಮಾಡಬಲ್ಲೆ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಹುಲ್ಲು ಕೂಡ ವೇಗವಾಗಿ ಜೀರ್ಣವಾಗುತ್ತದೆ. ಕುರಿಮರಿಯನ್ನು ತಿನ್ನುವ ಬಯಕೆಯಿಂದ ಹೊರಬಂದ ತೋಳ ಏನು ಮಾಡಲು ಸಿದ್ಧವಾಗಿತ್ತು. ಕುರಿಮರಿಯ ಕೊರಳಿಗೆ ಕಟ್ಟಿದ್ದ ಗಂಟೆಯನ್ನು ತೆಗೆದು ತನ್ನೆಲ್ಲ ಶಕ್ತಿಯಿಂದ ಬಾರಿಸಿದನು. ಅಷ್ಟರಲ್ಲಿ ಕುರುಬನು ಚಿಕ್ಕ ಕುರಿಮರಿಯನ್ನು ಹುಡುಕುತ್ತಿದ್ದನು ಮತ್ತು ಗಂಟೆ ಬಾರಿಸುವುದನ್ನು ಕೇಳಿದನು. ಅವನು ತೋಳ ಮತ್ತು ಕುರಿಮರಿಯನ್ನು ನೋಡಿದನು. ಅವನು ಕೋಲಿನೊಂದಿಗೆ ತೋಳದ ಕಡೆಗೆ ಓಡಿದನು. ಕೋಲಿನಿಂದ ಕುರುಬನನ್ನು ನೋಡಿ ತೋಳ ಓಡಿಹೋಯಿತು ಮತ್ತು ಕುರಿಮರಿಯನ್ನು ಉಳಿಸಲಾಯಿತು. ಕಥೆಯ ನೈತಿಕತೆ: ದೈಹಿಕ ಶಕ್ತಿ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಬುದ್ಧಿವಂತ ಮನಸ್ಸಿನ ದುರ್ಬಲ ಜನರು ದೈಹಿಕವಾಗಿ ಬಲಶಾಲಿಗಳನ್ನು ಜಯಿಸಬಹುದು.